ಹಲೋ ನಮಸ್ಕಾರ. ಟಾಕ್ಸಿಕ್ ಸಿನಿಮಾದ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗಿದೆ ಅಂತ ಅಧಿಕೃತವಾಗಿ ಮಾಹಿತಿ ಕೊಟ್ಟ ಯಶ್, ಹಾಗೆಯೇ ಸಲಾರ್ ಸಿನಿಮಾದ ಎರಡನೇ ಭಾಗದ ಶೂಟಿಂಗ್ ಇವತ್ತಿನಿಂದ ಶುರು ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ಈ ನವೆಂಬರ್ ತಿಂಗಳಲ್ಲಿ ಕನ್ನಡದಿಂದ ಬಹುನಿರೀಕ್ಷಿತವಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಶಿವಣ್ಣವರ ಭೈರತಿ ರಣಗಲ್ ಎನ್ನುವ ಸಿನಿಮಾದ ಟೀಸರ್ ನಾಳೆ ರಿಲೀಸ್ ಆಗ್ತಾ ಇದೆ. ನಾಳೆ ಸಂಜೆ 6 ಗಂಟೆಗೆ ಸಿನಿಮಾದ ಟೀಸರ್ ರಿಲೀಸ್ ಆಗ್ತಾ ಇದ್ದು, ಸದ್ಯಕ್ಕಂತೂ ಭೈರತಿ ರಣಗಲ್ ಎನ್ನುವ ಸಿನಿಮಾದ ಮೇಲೆ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ. ಆದರೆ ಸಿನಿಮಾವನ್ನು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ತಿಳಿಸಿದ್ರೂ ಕೂಡ, ಪ್ಯಾನ್ ಇಂಡಿಯಾ ಮಟ್ಟದಲ್ಲಂತೂ ಸದ್ಯಕ್ಕಂತೂ ಸಿನಿಮಾಕ್ಕೆ ರೀಚ್ ದೊರೆಯುವ ಚಾನ್ಸಸ್ ಕಡಿಮೆ ಇದೆ. ಇನ್ನೆಲ್ಲಾದರೂ ದೊಡ್ಡ ಮಟ್ಟಿನಲ್ಲಿ ಪ್ರಮೋಷನ್ ಮಾಡಿದರೆ ಮಾತ್ರ ಸಿನಿಮಾಕ್ಕೆ ಪ್ಯಾನ್ ಇಂಡಿಯಾ ಮಟ್ಟಿನಲ್ಲಿ ದೊಡ್ಡ ರೀಚ್ ದೊರೆಯಬಹುದು. ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿ ಆ ಬಳಿಕ ಓಟಿಟಿಯಲ್ಲಿ ರಿಲೀಸ್ ಆಗಿ ಸದ್ಯ ಸದ್ದನ್ನು ಮಾಡ್ತಾ ಇರುವ ಚಿತ್ರವಾಗಿದೆ ಲಾಫಿಂಗ್ ಬುದ್ಧ ಎನ್ನುವ ಸಿನಿಮಾ. ಪ್ರೈಮ್ ವಿಡಿಯೋದಲ್ಲಿ ಈ ಸಿನಿಮಾವು ಇದೀಗ ಲಭ್ಯವಿದೆ. ಈ ಸಿನಿಮಾವು ರಿಲೀಸ್ ಆದ 3 ದಿನಗಳಲ್ಲಿ 1 ಕೋಟಿ+ ಸ್ಟ್ರೀಮಿಂಗ್ ಮಿನಿಟ್ಸ್ ಅನ್ನು ಈ ಸಿನಿಮಾವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಇದೀಗ ದಾಟಿದೆ. ಈ ವರ್ಷದ ದೀಪಾವಳಿ ಪ್ರಯುಕ್ತ ತಮಿಳಿನಿಂದ ರಿಲೀಸ್ ಆಗ್ತಾ ಇರುವ ಶಿವಕಾರ್ತಿಕೇಯನ್ ಅಭಿನಯದ ಚಿತ್ರವಾಗಿದೆ ಅಮರನ್ ಎನ್ನುವ ಸಿನಿಮಾ. ಈ ಸಿನಿಮಾವು ಬಯೋಪಿಕ್ ಚಿತ್ರವಾಗಿದ್ದು, ಸಿನಿಮಾದಲ್ಲಿ ಸಾಯಿ ಪಲ್ಲವಿ ನಾಯಕಿ ನಟಿಯಾಗಿ ಕಾಣಿಸಿಕೊಳ್ತಿದ್ದಾರೆ. ಚಿತ್ರವು ಕನ್ನಡದಲ್ಲೂ ಕೂಡ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಇದೀಗ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದ್ದು, ಕನ್ನಡ ಟ್ರೈಲರ್ ಕೂಡ ಇದೀಗ ಲಭ್ಯವಿದೆ. ಸಿನಿಮಾದ ಟ್ರೈಲರ್ ಒಂದು ಒಳ್ಳೆ ರೀತಿಯಲ್ಲೇ ಕಂಡು ಬರ್ತಾ ಇದ್ದು, ದೊಡ್ಡ ಸದ್ದನ್ನೇ ಸಿನಿಮಾವು ಥಿಯೇಟರ್ಗಳಲ್ಲಿ ಮಾಡುವ ಎಲ್ಲ ಚಾನ್ಸಸ್ಗಳು ಇದೀಗ ಎದ್ದು ಕಾಣ್ತಾ ಇದೆ. ಈ ಸಿನಿಮಾವು 5 ಭಾಷೆಯಲ್ಲಿ ಒಂದು ದೊಡ್ಡ ಮಟ್ಟಿನ ರಿಲೀಸೆ ಈ ಬರುವ ಅಕ್ಟೋಬರ್ 31ಕ್ಕೆ ನಡೆಸ್ತಾ ಇದೆ. ಇನ್ನು ಸೂರ್ಯ ಹಾಗೆ ಅಮೀರ್ ಖಾನ್ ಅವರ ಕೆರಿಯರ್ನಲ್ಲಿ ದೊಡ್ಡ ಸದ್ದನ್ನೇ ಮಾಡಿರುವ ಗಜಿನಿ ಸಿನಿಮಾಕ್ಕೆ 2ನೇ ಭಾಗ ಬರಲಿದೆ ಎನ್ನುವ ಅಪ್ಡೇಟ್ ಅನ್ನು ಕೊಟ್ಟಿದೆ. ಆದರೆ ಅದರಲ್ಲಿ ಒಂದೇ ಸಿನಿಮಾದಲ್ಲಿ ಅಮೀರ್ ಖಾನ್ ಹಾಗೆ ಸೂರ್ಯ ನಟಿಸಲಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಕೊಟ್ಟಿದೆ. ಆದರೆ ಅದರಲ್ಲಿ ಒಂದು ಸಣ್ಣ ಬದಲಾವಣೆ ಬಂದಿದ್ದು, ಒಂದೇ ಸಿನಿಮಾದಲ್ಲಿ ನಟಿಸುವ ಮಾಹಿತಿಗಳು ಕನ್ಫರ್ಮ್ ಆಗಿಲ್ಲ. ಆದರೆ ಅಮೀರ್ ಖಾನ್ ಹಾಗೆಯೇ ಸೂರ್ಯ ಅವರ ಗಜಿನಿ ಸಿನಿಮಾದ 2ನೇ ಭಾಗವನ್ನು ಒಂದೇ ಬಾರಿಗೆ ಶೂಟಿಂಗ್ ಮಾಡಲು ಸದ್ಯಕ್ಕೆ ಸಿನಿಮಾದನ್ನು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಎನ್ನುವ ಹೊಸದಾದ ಮಾಹಿತಿಗಳು ಲಭ್ಯಗೊಂಡಿದೆ. ಸದ್ಯಕ್ಕೆ ಈ ಸಿನಿಮಾದ ಕೆಲಸಗಳು ಭರದಿಂದಲೇ ಸಾಗ್ತಾ ಇದ್ದು, ಪ್ರೀ ಪ್ರೊಡಕ್ಷನ್ ಕೆಲಸಗಳು ಕೆಲವೇ ದಿನಗಳಲ್ಲಿ ಆರಂಭಗೊಳ್ತಾ ಇದೆ. ದೊಡ್ಡ ಮಟ್ಟಿನ ಶರ್ಟನ್ನೇ ಹಾಕಿ ಸಿನಿಮಾದ ಚಿತ್ರೀಕರಣ ಮಾಡುವ ಎಲ್ಲ ಸಾಧ್ಯತೆಗಳು ಇದೀಗ ಕಂಡು ಬರ್ತಾ ಇದೆ. ಇನ್ನು ಹೊಸದಾಗಿ ಮಲಯಾಳಂದ 1000 ಬೇಬೀಸ್ ಎನ್ನುವ ಸಿನಿಮಾವು ಇದೀಗ ಡೈರೆಕ್ಟ್ ಆಗಿ ಓಟಿಟಿ ರಿಲೀಸ್ ನಡೆಸಿದೆ. ಡಿಸ್ನಿ ಪ್ಲಸ್ ಹೋಟ್ಸ್ಟಾರ್ ಎನ್ನುವ ಓಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗಿರುವ ಈ ಸಿನಿಮಾವು ಕನ್ನಡದಲ್ಲೂ ಕೂಡ ಲಭ್ಯವಿದ್ದು, ಒಳ್ಳೆಯ ರೆಸ್ಪಾನ್ಸೇ ಸದ್ಯಕ್ಕಂತೂ ಈ ಸಿನಿಮಾವು ಓಟಿಟಿಯಲ್ಲಿ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ. ಯಶ್ ಅವರ ಮುಂದೆ ಬರ್ತಾ ಇರುವ ಅತ್ಯಂತ ನಿರೀಕ್ಷೆಯ ಚಿತ್ರವಾಗಿದೆ ಟಾಕ್ಸಿಕ್ ಎನ್ನುವ ಸಿನಿಮಾ. ಟಾಕ್ಸಿಕ್ ಎನ್ನುವ ಸಿನಿಮಾದ ಅಪ್ಡೇಟ್ ಅನ್ನು ಹಾಗೆ ಇನ್ನಿತರ ಸಿನಿಮಾಗಳ ಅಪ್ಡೇಟ್ ಅನ್ನು ಸ್ವತಃ ಯಶ್ ಅವರೇ ಕೊಟ್ಟಿದ್ದು. ಟಾಕ್ಸಿಕ್ ಎನ್ನುವ ಸಿನಿಮಾವನ್ನು ನಾನು ಈ ಹಿಂದೆ ಅಪ್ಡೇಟ್ ಕೊಟ್ಟಂತೆ 10 ಏಪ್ರಿಲ್ಗೆ ರಿಲೀಸ್ ಆಗ್ತಾ ಇಲ್ಲ ಎನ್ನುವುದನ್ನು ಯಶ್ ಅವರು ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ. ಈ ಸಿನಿಮಾದ ಹೊಸದೊಂದು ರಿಲೀಸ್ ಡೇಟ್ ಅನ್ನು ಸಿನಿಮಾದ ಹೆಚ್ಚಿನ ಕೆಲಸಗಳು ಮುಕ್ತಾಯಗೊಂಡ ಬಳಿಕ ಮಾತ್ರವೇ ಕೊಡುವುದಾಗಿಯೂ ಕೂಡ ಇದೀಗ ಯಶ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ಸದ್ಯಕ್ಕೆ ಟಾಕ್ಸಿಕ್ ಎನ್ನುವ ಸಿನಿಮಾದ ಚಿತ್ರೀಕರಣ ದೊಡ್ಡ ಮಟ್ಟಿನಲ್ಲಿ ನಡೀತಾ ಇದ್ದು, ಸಿನಿಮಾಕ್ಕೆ ಒಂದು ದೊಡ್ಡ ರೀತಿಯಲ್ಲೇ VFX ಕೆಲಸಗಳು ಕೂಡ ಇದೆ. ಇನ್ನು ಈ ಟಾಕ್ಸಿಕ್ ಎನ್ನುವ ಸಿನಿಮಾ ಆದ ಬಳಿಕ ಅವರ ರಾಮಾಯಣ ಸಿನಿಮಾ ಬರ್ತಾ ಇದೆ ಎನ್ನುವುದನ್ನು ಸ್ವತಃ ಯಶ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ರಾಮಾಯಣ ಸಿನಿಮಾ ಬರ್ತಾ ಇದೆ ಎನ್ನುವ ಅಪ್ಡೇಟ್ ಅನ್ನು ಕಳೆದ ಕೆಲವು ತಿಂಗಳುಗಳ ಹಿಂದೆಯೇ ನಾನು ಅಪ್ಡೇಟ್ ಅನ್ನು ಕೊಟ್ಟಿದ್ದೆ. ಈ ಸಿನಿಮಾದ ಚಿತ್ರೀಕರಣ ಕೂಡ ಈಗಾಗಲೇ ಆರಂಭಗೊಂಡಿದೆ. ಈ ಸಿನಿಮಾದಲ್ಲಿ ರಾವಣನಾಗಿ ಯಶ್ ಅವರು ನಟಿಸಲಿದ್ದಾರೆ ಎನ್ನುವುದನ್ನು ಕೂಡ ಸ್ವತಃ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಈ ಸಿನಿಮಾವನ್ನು ಯಶ್ ಅವರ ನಿರ್ಮಾಣ ಸಂಸ್ಥೆಗೆ ಸೇರಿಕೊಂಡು ನಿರ್ಮಾಣ ಮಾಡ್ತಾ ಇದ್ದು, ಸದ್ಯಕ್ಕೆ ರಾಮಾಯಣ ಎನ್ನುವ ಸಿನಿಮಾದ ಚಿತ್ರೀಕರಣ ಭರದಿಂದಲೇ ಸಾಗ್ತಾ ಇದೆ. ಈ ಎರಡು ಸಿನಿಮಾ ಆದ ಬಳಿಕ, ಅಂದರೆ ಟಾಕ್ಸಿಕ್, ರಾಮಾಯಣ ಸಿನಿಮಾ ಆದ ಬಳಿಕ KGF Chapter 3 ಬರುತ್ತೆ ಎನ್ನುವುದನ್ನು ಸ್ವತಃ ಯಶ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಅಂದುಕೊಂಡಂತೆ ಆದರೆ ಎರಡು ಚಿತ್ರ ಆದ ಬಳಿಕ KGF 3 ಬರುತ್ತೆ ಎನ್ನುವುದನ್ನು ಯಶ್ ಅವರು ತಿಳಿಸಿದ್ದಾರೆ. ಒಂದಾದರೆ ಇದರ ನಡುವೆಯಲ್ಲಿ ಎರಡು ಸಿನಿಮಾ ಆದ ಬಳಿಕ ಪ್ರಶಾಂತ್ ನೀಲ್ ಅಥವಾ ಯಶ್ ಅವರು ಬ್ಯುಸಿ ಆದರೆ KGF 3 ಶೂಟಿಂಗ್ ಇನ್ನೂ ಕೂಡ ಡಿಲೇ ಆಗುವ ಚಾನ್ಸಸ್ಗಳಿವೆ. ಆದರೆ ಸದ್ಯಕ್ಕೆ ದೊರಕಿರುವ ಮಾಹಿತಿಗಳ ಪ್ರಕಾರ KGF 3 ಈ ಮುಂದಿನ ವರ್ಷವೇ ಶೂಟಿಂಗ್ ಆರಂಭವಾಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. KGF 3 ಬರ್ತಾ ಇಲ್ಲ ಎನ್ನುವ ರೂಮರ್ಗಳೆಲ್ಲವೂ ಕೇಳಿ ಬಂದಿತ್ತು. ಆದರೆ KGF 3 ಬಂದೇ ಬರುತ್ತೆ ಎನ್ನುವುದನ್ನು ಸ್ವತಃ ಯಶ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಅದುವಲ್ಲದೆ ಯಶ್ ಅವರು KGF ಸಿನಿಮಾ, ಸಲಾರ್ ಸಿನಿಮಾ ಕ್ರಾಸ್ ಓವರ್ ಆಗ್ತಾ ಇಲ್ಲ ಎನ್ನುವುದನ್ನು ತಿಳಿಸಿದ್ದಾರೆ. ಆದರೆ ನನಗನ್ಸುತ್ತೆ ಈ ವಿಷಯದಲ್ಲಿ ಯಶ್ ಅವರು ಒಂದು ಸುಳ್ಳನ್ನು ಹೇಳಿರಬಹುದು. ಯಾಕೆಂದರೆ KGF ಹಾಗೆ ಸಲಾರ್ ಕ್ರಾಸ್ ಓವರ್ ಆಗುತ್ತೆ ಅಂತ ಹೇಳಿದರೆ, ದೊಡ್ಡ ಮಟ್ಟಿನಲ್ಲೇ ಈ ಸಿನಿಮಾಗಳ ಮುಂದಿನ ಸಿನಿಮಾಗಳು ಬರ್ತಾ ಇರುವ ಚಿತ್ರದ ಮೇಲೆ ದೊಡ್ಡ ಹೈಪ್ ಕ್ರಿಯೇಟ್ ಆಗಿ ಆ ಬಳಿಕ ಸಿನಿಮಾದ ಕಲೆಕ್ಷನ್ ವಿಚಾರದಲ್ಲಿ ತೊಂದರೆಯಾಗಬಹುದು. ಆದ್ದರಿಂದಲೇ ಯಶ್ ಅವರು ಈ ರೀತಿ ಸಿನಿಮಾದಲ್ಲೇ ಸರ್ಪ್ರೈಸಿಂಗ್ ಆಗಲು ಕೊಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿರಬಹುದು. ಈ ಹಿಂದೆ ಅಪ್ಡೇಟ್ ಬಂದದ್ದೇ KGF ಹಾಗೆ ಈ ಸಲಾರ್ ನಡುವೆ ಕ್ರಾಸ್ ಓವರ್ ಆಗುವ ಎಲ್ಲ ಚಾನ್ಸಸ್ಗಳಿವೆ. ಯಾಕೆಂದರೆ KGF ನೊಂದಿಗೆ KGF ಯೂನಿವರ್ಸ್ನಲ್ಲೇ ಪ್ರಶಾಂತ್ ನೀಲ್ ಅವರು ಸಲಾರ್ ಎನ್ನುವ ಸಿನಿಮಾವನ್ನು ತರ್ತಿದ್ದಾರೆ ಎನ್ನುವ ಮಾಹಿತಿಗಳೆಲ್ಲವೂ ಕೇಳಿ ಬಂದಿತ್ತು. ನೋಡುವ KGF 3 ಹಾಗೆ ಸಲಾರ್ ಸಿನಿಮಾ ಕ್ರಾಸ್ ಓವರ್ ಆಗುತ್ತಾ ಇಲ್ವಾ ಅನ್ನುವುದು. ಇನ್ನು ಸಲಾರ್ ಸಿನಿಮಾದ 2ನೇ ಭಾಗದ ಚಿತ್ರೀಕರಣ ಇವತ್ತಿನಿಂದ ಆರಂಭಗೊಂಡಿದೆ.
ಸರ್ಪ್ರೈಸಿಂಗ್ ಆಗಿ ಸಿನಿಮಾದ ಚಿತ್ರೀಕರಣ ಆರಂಭಗೊಂಡಿದ್ದು ಸಲಾರ್ ಚಿತ್ರದ ಎರಡನೇ ಭಾಗದ ಮೊದಲ ಹಂತದ ಚಿತ್ರೀಕರಣ 20 ದಿವಸದ ಚಿತ್ರೀಕರಣ ಇದೀಗ ಆರಂಭಗೊಂಡಿದೆ. 20 ದಿವಸ ಆದ ಬಳಿಕ ಈ ಸಿನಿಮಾದ ಚಿತ್ರೀಕರಣ ಮತ್ತೆ ಎರಡನೇ ಹಂತ ತುಂಬಾ ಟೈಮ್ ಹಿಡಿದ ಬಳಿಕ ಎರಡನೇ ಹಂತ ಆರಂಭವಾಗುವ ಚಾನ್ಸಸ್ ಇದೆ. ಈ 20 ದಿನಗಳ ಶೂಟಿಂಗ್ ಆದ ಬಳಿಕ ಪ್ರಶಾಂತ್ ನೀಲ್ ಅವರು ಮುಂದಕ್ಕೆ ಜೂನಿಯರ್ NTR ಅವರ ಕೆರಿಯರ್ನ 31ನೇ ಸಿನಿಮಾದ ಚಿತ್ರೀಕರಣವನ್ನು ಡ್ರ್ಯಾಗನ್ ಎನ್ನುವ ಸಿನಿಮಾದ ಚಿತ್ರೀಕರಣವನ್ನು ಇದೀಗ ಆರಂಭ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಸಲಾರ್ ಎನ್ನುವ ಸಿನಿಮಾದ ಎರಡನೇ ಭಾಗ ಮುಂದಿನ ವರ್ಷ ಕೊನೆಗೆ ರಿಲೀಸ್ ಆಗುವ ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಇನ್ನು ಪ್ರಭಾಸ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇದೀಗ ಪ್ರಭಾಸ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ರಾಜಾಸಾಬ್ ಎನ್ನುವ ಸಿನಿಮಾದ ಹೊಸದೊಂದು ಲುಕ್ ಪೋಸ್ಟರ್ ಅನ್ನು ಚಿತ್ರತಂಡವು ರಿಲೀಸ್ ಮಾಡಿದ್ದಾರೆ. ರಾಜಾಸಾಬ್ ಎನ್ನುವ ಸಿನಿಮಾವು 2025 April 10 ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಇದೊಂದು ಹಾರರ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಚಿತ್ರ ಕೂಡ ಹೌದು. ಮಾರುತಿ ಎನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಸದ್ಯಕ್ಕಂತೂ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ. ಬಗೀರಾ ಎನ್ನುವ ಚಿತ್ರವು ಈ ವರ್ಷದ ದೀಪಾವಳಿ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ಸಿನಿಮಾದ ಪ್ರಮೋಷನ್ ಕೆಲಸಗಳನ್ನು ಸಿನಿಮಾ ತಂಡವು ಆರಂಭ ಮಾಡಿದ್ದಾರೆ. ಸದ್ಯಕ್ಕೆ ಕನ್ನಡ ಹಾಗೆ ತೆಲುಗು ಭಾಷೆಯಲ್ಲಿ ಮಾತ್ರವೇ ಸಿನಿಮಾವನ್ನು ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಆ ಬಳಿಕ ಸಿನಿಮಾಕ್ಕೆ ದೊಡ್ಡ ಮಟ್ಟಿನ ರೆಸ್ಪಾನ್ಸ್ ಬರೆದರೆ ಮಾತ್ರ ಸಿನಿಮಾ ಉಳಿದ 3 ಭಾಷೆಗೆ ಡಬ್ ಆಗಿ ರಿಲೀಸ್ ಆಗಬಹುದು. ಬಗೀರಾ ಎನ್ನುವ ಚಿತ್ರದ ಟ್ರೈಲರ್ ರಿಲೀಸ್ ಆಗಿ ಒಂದು ಒಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಂಡಿತ್ತು. ತಮಿಳುನಟ ಕೆವಿನ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಇದೀಗ ನಯನತಾರ ನಟಿಸಲಿದ್ದಾರೆ ಎನ್ನುವ ಮಾಹಿತಿ ಕನ್ಫರ್ಮ್ ಆಗಿದೆ. ಇದು ಒಂದು ರೂರಲ್ ಎಂಟರ್ಟೈನ್ಮೆಂಟ್ ಚಿತ್ರವಾಗಲಿದ್ದು ಸಿನಿಮಾವನ್ನು ವಿಷ್ಣು ಎಡವನ್ ಎನ್ನುವರು ನಿರ್ದೇಶನ ಮಾಡಲಿದ್ದಾರೆ. ಸಿನಿಮಾದ ಚಿತ್ರೀಕರಣ ಕೂಡ ಇದೀಗ ಕೆಲವೇ ದಿನಗಳಲ್ಲಿ ಆರಂಭಗೊಳ್ಳಲಿದೆ. ಹೊಸದಾಗಿ ಸೂರ್ಯ ಅವರ ರಿಲೀಸ್ ಆಗಲಿರುವ ಕಂಗುವ ಎನ್ನುವ ಚಿತ್ರವು ಈ ಬರುವ ನವೆಂಬರ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ದೊಡ್ಡ ಮಟ್ಟಿನ ರಿಲೀಸ್ಗೆ ಸದ್ಯ ಈ ಚಿತ್ರವು ತಯಾರಾಗ್ತಾ ಇದೆ. ಇದೀಗ ಕಂಗುವ ಎನ್ನುವ ಸಿನಿಮಾ ತಂಡವು ಸಿನಿಮಾದ ಟ್ರೈಲರ್ ಅನ್ನು ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಚಿತ್ರದ ಎರಡನೇ ಟ್ರೈಲರ್ ಇದೀಗ ರಿಲೀಸ್ ಆಗಲಿದೆ. ಈಗಾಗಲೇ ಸಿನಿಮಾದ ಎರಡನೇ ಟ್ರೈಲರ್ನ ಕಟ್ ಕೆಲಸಗಳು ನಡೆದಿದೆ. ಇದೀಗ ಈ ಟ್ರೈಲರ್ ಅನ್ನು ಈ ವರ್ಷದ ದೀಪಾವಳಿ ಪ್ರಯುಕ್ತ ಅಂದರೆ October 31, November 1 ಸಮಯದಲ್ಲಿ ರಿಲೀಸ್ ಮಾಡುವ ಎಲ್ಲ ಸಾಧ್ಯತೆಗಳಿವೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ. ತಮಿಳುನಾಡ ಸೂರ್ಯ ಅವರ ಕಂಗುವ ಎನ್ನುವ ಚಿತ್ರ ಆದ ಬಳಿಕ ಅವರ 44ನೇ ಸಿನಿಮಾವು ಬರ್ತಾ ಇದೆ. ಈ ಸಿನಿಮಾದ ಚಿತ್ರೀಕರಣ ಈಗಾಗಲೇ ಮುಕ್ತಾಯಗೊಂಡಿದೆ. ಈ ಸಿನಿಮಾ ಆದ ಬಳಿಕ ಅವರ 45ನೇ ಸಿನಿಮಾವು ಆರಂಭಗೊಳ್ಳಲಿದೆ. ಈ ಸಿನಿಮಾದ ಚಿತ್ರೀಕರಣ ನವೆಂಬರ್ ತಿಂಗಳಿನಿಂದ ಆರಂಭಗೊಳ್ಳಲಿದೆ. ಈ ಸಿನಿಮಾವನ್ನು RJ ಬಾಲಾಜಿ ಎನ್ನುವರು ನಿರ್ದೇಶನ ಮಾಡಲಿದ್ದಾರೆ. ಇದೀಗ ಸೂರ್ಯ 45 ಎಂದು ತಾತ್ಕಾಲಿಕವಾಗಿ ಟೈಟಲ್ ಇಟ್ಟಿರುವ ಈ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಒಂದಾದರೆ ನಮ್ಮ ರುಕ್ಮಿಣಿ ವಸಂತ್ ನಟಿಸುವ ಚಾನ್ಸಸ್ ಇದೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ. ಅದುವಲ್ಲದೆ ಮೃಣಾಲ್ ಠಾಕೂರ್ ಅವರೊಂದಿಗೆ ಮಾತುಕತೆ ನಡೆಸ್ತಾ ಇದ್ದು ಮೃಣಾಲ್ ಠಾಕೂರ್ ಅಥವಾ ರುಕ್ಮಿಣಿ ವಸಂತ್ ಈ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ನಟಿಸಲಿದ್ದಾರೆ ಎನ್ನುವ ಮಾಹಿತಿಗಳು ಇದೀಗ ಕೇಳಿ ಬರ್ತಾ ಇದೆ. ಈ ಸಿನಿಮಾ ಒಂದು ಫ್ಯಾಂಟಸಿ ಎಂಟರ್ಟೈನ್ಮೆಂಟ್ ಚಿತ್ರ ಕೂಡ ಹೌದು. ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಎಲ್ಲ ಮುಂದಿನ ದಿನಗಳಲ್ಲಿ ಸಿನಿಮಾ ತಂಡದ ಕಡೆಯಿಂದ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು. ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಚಾನೆಲ್ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಅನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಕೂಡ ಆಗಿ ಹಾಗೆ ನಮ್ಮ ಚಾನೆಲ್ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟನ್ನು ಕೂಡ ಮಾಡಿ.